ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ಏಳನೇ ವೇತನ ಆಯೋಗ ಸೊ ಸೆವೆನ್ ಪೇ ಕಮಿಷನ್ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ಸೊ ಕರ್ನಾಟಕ ಸರ್ಕಾರ ತುಂಬ ಬೇಗ ಏಳನೇ ವೇತನ ಆಯೋಗವನ್ನು ಜಾರಿಗೆ ತರಲಿದೆ ಸೊ ಅದಕ್ಕೆ ತಕ್ಕಂತೆ ಹಣಕಾಸು ಇಲಾಖೆ ಇವಾಗ ಡಿಸ್ಕಷನ್ ಮಾಡ್ತಾ ಇದೆ ಕೇಂದ್ರ ನೌಕರರ ರಾಜ್ಯ ನೌಕರರ ಸಂಘದ ಒಂದು ಅಧ್ಯಕ್ಷರಾದಂಥ ಸಿ ಎಸ್ ಷಡಾಕ್ಷರಿ ಅವರ ಜೊತೆ ಮತ್ತು ಅವರೊಂದು ಕಮಿಟಿ ಜೊತೆ ಸೊ ಬೇಸಿಕಲಿ ಏಳನೇ ವೇತನ ಆಯೋಗ ಈ ಒಂದು ವರ್ಷದ ಅಂತ್ಯದಲ್ಲಿ ಎಲ್ಲ ಕರ್ನಾಟಕ ಸರ್ಕಾರಿ ನೌಕರಿಗೆ ದೊರೆಯಲಿದೆ ಸೊ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದಾಗೆ ಪ್ರೀವಿಯಸ್ ಆಗಿ ಇಪ್ಪತ್ತೈದು ರಾಜ್ಯಗಳಲ್ಲಿ ಇಂಪ್ಲಿಮೆಂಟ್ ಆಗಿದ್ದರೂ ಉಳಿದಂಥ ಮೂರೇ ಮೂರು ರಾಜ್ಯಗಳಲ್ಲಿ ಆಗಿರಲಿಲ್ಲ ಸೊ ಇವಾಗ ಕರ್ನಾಟಕದಲ್ಲಿ ಕೂಡ ಅದನ್ನು ಇಂಪ್ಲಿಮೆಂಟ್ ಮಾಡಲು ನಮ್ಮ ಒಂದು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿ ಎಂ ಬಸವರಾಜ ಬೊಮ್ಮಾಯಿ ಅವರು ಇಲ್ಲಿ ಮನನೆಯನ್ನು ಕೋರಿದ್ದಾರೆ ಮತ್ತು ಅವರು ಅದಕ್ಕೆ ತಕ್ಕಂತೆ ಒಂದು ಆಯೋಗವನ್ನು ರಚನೆ ಕೂಡ ಮಾಡಿದ್ದಾರೆ ಸೊ ಏನಿದೆ ಕಂಪ್ಲೀಟ್ ನ್ಯೂಸು ಯಾವಾಗ ಪಾಸಿಬ್ಲಿ ಬರ್ಬೋದು ಮತ್ತು ಯಾರಿಗೆಲ್ಲ ಸಿಗುತ್ತೆ ಸೊ ಪೆನ್ಷನ್ ಸಿಗುತ್ತಾ ಅಥವಾ ಇಲ್ಲ ಆಮೇಲೆ ನಿಮ್ಮ ಒಂದು ಬೇಸಿಕ್ ಪೇಗೆ ಎಷ್ಟು ಇನ್ಕ್ರಿಮೆಂಟ್ ಬರಲಿದೆ ಇದನ್ನು ಚೆಕ್ಔಟ್ ಮಾಡಿಕೊಳ್ಳು ಆಲ್ರೆಡಿ ಒಂದು ಬ್ಲಾಗ್ನ ನಾವು ಬರೆದಿದ್ದೀವಿ ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಸೊ ನಿಮ್ಮ ಬೇಸಿಕ್ ಸ್ಯಾಲ್ರಿ ಹದಿನೆಂಟು ಸಾವಿರ ಇದ್ದರೆ ಎಷ್ಟು ನಿಮಗೆ ಇನ್ಕ್ರಿಮೆಂಟ್ ಸಿಗುತ್ತೆ ಇಪ್ಪತ್ತೊಂದು ಸಾವಿರ ಇದ್ದರೆ ಎಷ್ಟು ಸಿಗುತ್ತೆ ಸೊ ಐವತ್ತು ಸಾವಿರ ಇದ್ದರೆ ಬೇಸಿಕು ಎಷ್ಟು ಇನ್ಕ್ರಿಮೆಂಟ್ ಆಗುತ್ತೆ ಅಂತ ಆ ಒಂದು ಪೋಸ್ಟ್ ಅಲ್ಲಿ ನೀವು ನೋಡಬಹುದು ಸೊ ಅದನ್ನ ಚೆಕ್ಔಟ್ ಮಾಡಲು ಜಸ್ಟ್ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಅದಕ್ಕಿಂತ ಮುಂಚೆ ಒಂದು ಕಂಪ್ಲೀಟ್ ಆಗಿ ನೋಡಿ ಸೊ ಅವಧಿ ಒಳಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಕೇಂದ್ರ ಸರ್ಕಾರದ ಮಾದರಿ ವೇತನ ಶೀಘ್ರದಲ್ಲಿ ಸಿಎಂ ಕೈ ಸೇರಲಿದೆ ಕಡತ ಸೊ ಏನು ಹೇಳ್ತಿದ್ದಾರೆ ನೋಡಿ ಕಂಪ್ಲೀಟ್ ಆಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಅವಧಿ ಒಳಗೆ ವೇತನ ಆಯೋಗವು ಜಾರಿಗೆ ಬರಲಿದ್ದು ಈಗಾಗಲೇ ಸರ್ಕಾರಿ ನೌಕರರು ಹಣಕಾಸು ಇಲಾಖೆ ಸಮಾಲೋಚನೆ ಕಾರ್ಯ ಮುಗಿದಿದೆ ಸೊ ಹಣಕಾಸು ಇಲಾಖೆ ಜೊತೆ ಚರ್ಚೆ ಇವಾಗ ಮುಗಿದಿದೆ ಹೌದು ವೇತನ ಆಯೋಗ ರಚನೆ ಸಂಬಂಧ ಪೂರ್ವಭಾವಿಯಾಗಿ ಹಣಕಾಸು ಇಲಾಖೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪ್ರತಿನಿಧಿಗಳ ಜೊತೆ ಈಗಾಗಲೇ ಸಮಾಲೋಚನೆ ನಡೆಸಿದ್ದು ವೇತನ ಆಯೋಗದ ಮೇಲೆ ಆಕ್ಷೇಪಗಳ ಮಾಹಿತಿ ಕಲೆ ಹಾಕಿದ ಅಧಿಕಾರಿಗಳು ಶೀಘ್ರ ಮುಖ್ಯಮಂತ್ರಿಗೆ ಪೂರಕ ಕಡತ ಮಂಡಿಸಲಿದ್ದಾರೆ ಸದಾದ್ಮೇಲೆ ಇಲ್ಲಿ ಚರ್ಚೆಯನ್ನ ಮಾಡ್ತಿರುವಂಥದ್ದು ಅಂಡ್ ಇಲ್ಲಿ ಸಿ ಎಸ್ ಯಡಾಕ್ಷೇರಿ ಅವರನ್ನ ನೋಡ್ತಿದ್ರಿ ನಮ್ಮ ಒಂದು ರಾಜ್ಯದ ಸರ್ಕಾರಿ ನೌಕರೊಬ್ಬರ ಅಧ್ಯಕ್ಷರಾಗಿರುವಂತವ್ರು ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಇವರು ತುಂಬಾ ಕಂಟಿನ್ಯೂಸ್ ಆಗಿ ಇದನ್ನ ಟ್ರೈ ಮಾಡ್ತಿದ್ದಾರೆ ಆಯಿತಾ ಸೊ ನಾಲ್ಕೈದು ವರ್ಷದಿಂದ ಇದನ್ನ ಟ್ರೈ ಮಾಡ್ತಿದ್ದಾರೆ ಈ ವರ್ಷ ಇದು ಇಂಪ್ಲಿಮೆಂಟ್ ಆಗುವಂತದ್ದು ಖಚಿತವಾಗಿದೆ ಸೊ ಮೇಲೆ ನೆಕ್ಸ್ಟ್ ಬರೀತಾ ಹೋಗ್ತಾರೆ ಕೆಳಗಡೆ ನೋಡೋಣ ಇನ್ನೊಂದು ವಾರದೊಳಗೆ ಕೆಲವು ಪೂರಕ ದಾಖಲೆ ಹಾಗೂ ವರದಿ ಸಲ್ಲಿಸುವುದಾಗಿ ಸರ್ಕಾರಿ ನೌಕರರ ಸಂಘ ಕಾಲಾವಕಾಶ ಪಡೆದುಕೊಂಡಿದೆ ಕೇಂದ್ರ ಸರ್ಕಾರ ತನ್ನ ನೌಕರರ ಎಬಿಸಿಡಿ ಶ್ರೇಣಿಗೆ ಎಷ್ಟು ಖರ್ಚು ಮಾಡುತ್ತಿದೆ ಇಲ್ಲಿ ಯಾವ ರೀತಿ ಹೊಸ ಆಯೋಗದ ಶಿಫಾರಸು ಅನುಷ್ಠಾನ ಮಾಡಬೇಕಾಗುತ್ತದೆ ಎಂಬ ಬಗ್ಗೆ ಸಭೆಯಲ್ಲಿ ವಿವರವಾದ ಚರ್ಚೆಯನ್ನು ನಡೆಸಲಾಗಿದೆ ಜೊತೆಗೆ ಇಲ್ಲಿನ ಸರ್ಕಾರಿ ನೌಕರರಿಗೂ ಕೇಂದ್ರ ಸರ್ಕಾರಿ ನೌಕರರಿಗೂ ಸಮಾನ ವೇತನ ನೀಡಲು ಅಗತ್ಯವೇನು ಎಂಬ ಸರ್ಕಾರಿ ನೌಕರರ ಸಂಘದ ವಾದವನ್ನು ಹಣಕಾಸು ಇಲಾಖೆ ಅಧಿಕಾರಿಗಳು ಒಪ್ಪಿಕೊಂಡಿದ್ದಾರೆ ಸೊ ಏನಕ್ಕೆ ಕೇಂದ್ರ ಸರ್ಕಾರಿ ನೌಕರರಿಗೆ ಮತ್ತು ರಾಜ್ಯ ಸರ್ಕಾರಿ ನೌಕರರಿಗೆ ಸೇಮ್ ವೇತನವನ್ನ ಕೊಡಬೇಕು ಅಂತ ಇಲ್ಲಿ ಒಂದು ನಮ್ಮ ರಾಜ್ಯ ಸರ್ಕಾರಿ ನೌಕರರ ಒಂದು ಅಧ್ಯಕ್ಷರಾಗಿರಂತ ಸಿ ಎಸ್ ಷಡಕ್ಷರಿ ಅವರು ವಾದವನ್ನ ಮಂಡಿಸಿದ್ದರು ಅದನ್ನ ಇವಾಗ ಹಣಕಾಸು ಅಧಿಕಾರಿಗಳು ಅಥವಾ ಇಲಾಖೆ ಒಪ್ಪಿಕೊಂಡಿದೆ ಅಂತ ಸೊ ಅವರು ಮಂಜೂರಾತಿಯನ್ನ ನೀಡಿದ್ದಾರೆ ಸೊ ಅದಾದ ಮೇಲೆ ಬರಿತಾ ಹೋಗ್ತಾರೆ ಎರಡ್ ಸಾವಿರದ ಇಪ್ಪತ್ತೆರಡು ಸಾಲಿನ ಬಜೆಟ್ ಮಂಡನೆಗೂ ಮುನ್ನ ವೇತನ ಆಯೋಗ ರಚನೆ ಮಾಡುವಂತೆ ಸರ್ಕಾರಿ ನೌಕರರ ಸಂಘದ ರಾಜ್ಯಕ್ಕೆ ಮನವಿ ಸಲ್ಲಿಸಿತ್ತು ಬಜೆಟ್ನಲ್ಲಿ ಈ ವಿಷಯ ಪರಿಗಣನೆ ಆಗದ ಹಿನ್ನೆಲೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮಧ್ಯಪ್ರವೇಶಿಸಿ ಒತ್ತಡ ತಂದಿದ್ದರು ಬಳಿಕ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ವೇತನ ಆಯೋಗ ರಚನೆ ಮಾಡಿ ಈ ವರ್ಷದಲ್ಲಿ ಅನುಷ್ಠಾನ ಮಾಡಿರುವುದಾಗಿನೂ ಘೋಷಣೆಯನ್ನು ಮಾಡಿದ್ದಾರೆ ಸೊ ರೀಸೆಂಟ್ ಆಗಿ ಒಂದು ಇವೆಂಟ್ ನಡೀತು ನಮ್ಗೆಲ್ಲರಿಗೂ ಗೊತ್ತು ಎರಡ್ ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಸಾಲಿನ ಬಜೆಟ್ ಅನ್ನ ಸಿ ಎಂ ಅವರು ಘೋಷಣೆ ಮಾಡಿದರು ಕರ್ನಾಟಕದಲ್ಲಿ ಬಟ್ ಅದರಲ್ಲಿ ಏಳನೇ ವೇತನ ಆಯೋಗದ ಬಗ್ಗೆ ಯಾವುದೇ ತರನ ಅಂತ ಉಲ್ಲೇಖ ಬಂದಿರಲಿಲ್ಲ ಅದರ ಒಂದು ಹಿನ್ನೆಲೆಯಲ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಂತ ಸಿ ಎಂ ಅಂದ್ರೆ ಎಕ್ಸ್ ಸಿ ಎಂ ಅಂತ ಹೇಳ್ಬೋದು ಸೊ ಬಿ ಎಸ್ ಯಡಿಯೂರಪ್ಪನವರು ಇದರ ಮೇಲೆ ಒತ್ತಡವನ್ನು ಹೇರ್ತಾರೆ ಪ್ರೆಸ್ ಮೀಟ್ ಕೂಡ ತಗೋತಾರೆ ಈ ವರ್ಷವೇ ಇದನ್ನ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಅದಾದ್ಮೇಲೆ ಬಸವರಾಜ್ ಬೊಮ್ಮಾಯಿ ಅವರು ಕರೆಂಟ್ ಎಂ ಹೇಳ್ತಾರೆ ಆಯ್ತಾ ಸೊ ಅದಾದ್ಮೇಲೆ ನೆಕ್ಸ್ಟ್ ಬರೀತಾ ಹೋಗ್ತಾರೆ ಐದು ವರ್ಷಕ್ಕೊಮ್ಮೆ ವೇತನ ಆಯೋಗ ರಚನೆ ಆಗಬೇಕು ಈ ಹಿಂದೆ ಐದು ವರ್ಷ ಕಳೆದ ಬಳಿಕ ಒಂದು ವರ್ಷ ಒತ್ತಾಯ ಮಾಡಿದ ನಂತರ ಆಯೋಗ ರಚನೆಯಾಗಿ ಅದರ ಅನುಷ್ಠಾನವಾಗುವಾಗ ಏಳರಿಂದ ಎಂಟು ವರ್ಷ ಆಗುತ್ತಿತ್ತು ಸೊ ಬೇಸಿಕಲಿ ಐದು ವರ್ಷಕ್ಕೊಮ್ಮೆ ವೇತನ ಆಯೋಗವನ್ನು ರಚನೆ ಮಾಡ್ತಾರೆ ಅಂದ್ರೆ ಇನ್ಕ್ರಿಮೆಂಟ್ ಕೊಡಲೇಬೇಕು ಏನಕ್ಕೆ ಬೇರೆ ಎಲ್ಲ ವಸ್ತುಗಳ ರೇಟ್ ಜಾಸ್ತಿ ಆಗುತ್ತೆ ಸೊ ಅದೇ ರೀತಿ ಸರ್ಕಾರಿ ನೌಕರರ ಒಂದು ಸ್ಯಾಲರಿ ಕೂಡ ಇನ್ಕ್ರಿಮೆಂಟ್ ಆಗಲೇಬೇಕಾಗುತ್ತದೆ ಆದರೆ ಈ ಬಾರಿ ಕಳೆದ ಆಯೋಗದ ಅವಧಿ ಐದು ವರ್ಷ ಪೂರ್ಣಗೊಳ್ಳುವುದರೊಳಗೆ ಹೊಸ ಆಯೋಗದ ರಚನೆ ಬಗ್ಗೆ ಘೋಷಣೆ ಮಾಡಿದೆ ಸೊ ಜುಲೈ ಮೂವತ್ತಕ್ಕೆ ಹಿಂದಿನ ಆಯೋಗದ ಅವಧಿ ಐದು ವರ್ಷ ಪೂರ್ಣಗೊಳ್ಳುತ್ತದೆ ಅಷ್ಟರೊಳಗೆ ಸಮಿತಿ ರಚನೆ ಆಗುವ ಇದೆ ಎಂದು ಹೇಳಿದರು ಕೇಂದ್ರದ ಹಾಗೂ ರಾಜ್ಯದ ವೇತನ ಶ್ರೇಣಿಯಲ್ಲಿ ವ್ಯತ್ಯಾಸವಿದೆ ಈ ಬಗ್ಗೆ ಕೇಸ್ ಸ್ಟಡಿ ಮಾಡಿ ನಾವು ಸರ್ಕಾರಕ್ಕೆ ಅಧ್ಯಯನ ವರದಿ ಮಾಡಿಕೊಂಡಿದ್ದೇವೆ ಎಂದು ಷಡಾಕ್ಷೇರಿ ಅವರು ಹೇಳಿದ್ದಾರೆ ಸೊ ಒಂದು ಇಪ್ಪತ್ನಾಲ್ಕು ಪೇಜ್ಗಳ ಒಂದು ವರದಿಯನ್ನು ಇವರು ಸಲ್ಲಿಸಿದ್ದಾರೆ ಸಿ ಎಸ್ ಷಡಾಕ್ಷರಿ ಅವರು ಆ ಒಂದು ವಿಡಿಯೋ ಕೂಡ ನಾವು ಮಾಡಿದ್ದೀವಿ ಡಿಸ್ಕ್ರಿಪ್ಷನಲ್ಲಿ ಅದಕ್ಕೂ ಕೂಡ ಲಿಂಕ್ ಇರುತ್ತೆ ನೀವು ನೋಡ್ಬೋದು ಯಾವ ರೀತಿ ಬರ್ತಿದ್ದಾರೆ ಎಷ್ಟು ಸರ್ಕಾರದ ಬೊಕ್ಕಸಕ್ಕೆ ಇಲ್ಲಿ ಹೊರೆ ಆಗ್ಬೋದು ಮತ್ತು ಯಾವ ರೀತಿ ಸರ್ಕಾರ ಬರೀ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಕೋಟಿ ಮಾತ್ರ ಹಾಕಿದ್ರೆ ಎಲ್ಲ ಸರ್ಕಾರಿ ನೌಕರರಿಗೆ ಇಲ್ಲಿ ಒಂದು ಏಳನೇ ವೇತನ ಆಯೋಗ ಬರುತ್ತೆ ಅಂತ ಅದರಲ್ಲಿ ಡೀಟೇಲ್ ಆಗಿ ಬರೆದಿದ್ದಾರೆ ಸೊ ಆ ಒಂದು ವಿಡಿಯೋ ಕೂಡ ನೀವು ಚೆಕ್ಔಟ್ ಮಾಡ್ಬೋದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಸದಾದ ಮೇಲೆ ಬರಿತಾ ಹೋಗ್ತಾರೆ ನಲವತ್ತು ವರ್ಷದ ಬೇಡಿಕೆಗೆ ಈಗ ಚಾಲನೆ ಹೌದು ಕೇಂದ್ರ ಸರ್ಕಾರಿ ನೌಕರಿಗೆ ನೀಡುವಷ್ಟೇ ವೇತನವನ್ನು ನಮಗೂ ಕೊಡಬೇಕೆಂಬ ಸರ್ಕಾರಿ ನೌಕರರ ಬೇಡಿಕೆ ನಲವತ್ತು ವರ್ಷ ಹಿಂದಿನದ್ದು ಈ ಬಾರಿ ಬಜೆಟ್ ಮಂಡನೆ ಪೂರ್ವಭಾವಿಯಲ್ಲಿ ಈ ಕೂಗು ಪುನಃ ಕೇಳಿಬಂದಿತ್ತು ಸರ್ಕಾರಿ ನೌಕರರ ಸಂಘ ನಿವೃತ್ತ ಅಧಿಕಾರಿಗಳ ಸಮಿತಿ ಬೇರೆ ಬೇರೆ ರಾಜ್ಯಗಳಲ್ಲಿನ ಪರಿಸ್ಥಿತಿ ಬಗ್ಗೆ ಅಧ್ಯಯನ ಮಾಡಿಸಿತ್ತು ಇಪ್ಪತ್ತೈದು ರಾಜ್ಯಗಳಲ್ಲಿ ಕೇಂದ್ರಕ್ಕೆ ಸರಿಸಮಾನ ವೇತನ ನೀಡಲಾಗುತ್ತಿದೆ ಈ ಸಂಗತಿಯನ್ನು ಸಂಘದ ಸರ್ಕಾರದ ಗಮನಕ್ಕೆ ತಂದಿತ್ತು ಸೊ ಹತ್ತು ಸಾವಿರ ಕೋಟಿ ರೂಪಾಯಿ ಬೇಕು ಹೌದು ರಾಜ್ಯದಲ್ಲಿ ಐದು ಲಕ್ಷ ಇಪ್ಪತ್ತು ಸಾವಿರ ಸರ್ಕಾರಿ ನೌಕರರು ನಾಲ್ಕು ಲಕ್ಷ ನಿವೃತ್ತ ನೌಕರ ಹಾಗೂ ಮೂರು ಲಕ್ಷದಷ್ಟು ನಿಗಮ ಪ್ರಾಧಿಕಾರ ಸಿಬ್ಬಂದಿಯ ವೇತನ ಪರಿಷ್ಕರಣೆಯಾಗಿ ಕೇಂದ್ರಕ್ಕೆ ಸರಿಸಮಾನ ವೇತನ ನಿಗದಿ ಆದರೆ ಸರ್ಕಾರದ ಬೊಕ್ಕಸಕ್ಕೆ ವಾರ್ಷಿಕ ಹತ್ತು ಸಾವಿರ ಕೋಟಿ ರೂಪಾಯಿ ಹೆಚ್ಚುವರಿ ಅಹ್ ಹೊರೆಯಾಗಲಿದೆ ಎಂದು ಇಲ್ಲಿ ಹೇಳಿದ್ದಾರೆ ಬಟ್ ಮೇಲೆ ಎರಡು ಪಾಯಿಂಟ್ ಆರು ಜೀರೋ ಲಕ್ಷ ಕೋಟಿ ಬಜೆಟ್ ಮಂಡಿಸುವ ಸರ್ಕಾರಕ್ಕೆ ಈ ಹತ್ತು ಸಾವಿರ ಕೋಟಿ ಹೊರೆಯಾಗಬಹುದು ಹೊರೆಯಾಗದು ಎಂದು ಸರ್ಕಾರ ಸರ್ಕಾರಕ್ಕೆ ಇಲ್ಲಿ ನೌಕರರ ಸಂಘದ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಆರ್ಥಿಕ ಇಲಾಖೆ ಕಾರ್ಯದರ್ಶಿ ಪಿಸಿ ಜಾಫರ್ ಉಪಕಾರ್ಯದರ್ಶಿ ಪದ್ಮಾವತಿ ಸರ್ಕಾರಿ ನೌಕರರ ಸಂಘದ ಖಜಾಂಜಿ ಶ್ರೀನಿವಾಸ್ ರಾಜ್ಯ ಉಪಾಧ್ಯಕ್ಷ ಮೋಹನ್ ಕುಮಾರ್ ಮತ್ತಿತರು ನಿಯೋಗದಲ್ಲಿದ್ದರು ಎಂದು ಇಲ್ಲಿ ತಿಳಿಸಲಾಗಿದೆ ಸೊ ಬೇಸಿಕಲಿ ಓವರ್ ಆಲ್ ಆಗಿ ನಾವು ಹೇಳೋದಾದರೆ ಇಲ್ಲಿ ಕೇಂದ್ರ ಸರ್ಕಾರದ ಮಾದರಿ ವೇತನವನ್ನು ಇಲ್ಲಿ ರಾಜ್ಯ ಸರ್ಕಾರಕ್ಕೆ ತುಂಬ ಶೀಘ್ರದಲ್ಲಿ ಸಿಗಲಿದೆ ಸೊ ಇದೇ ತರಹಂಥ ಪೋಸ್ಟ್ನ ಇನ್ ಫ್ಯೂಚರ್ ಪಡೆಯಲು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗಳನ್ನು ಹೆಸರೇ ಖಂಡಿತವಾಗೂ ಲೈಕ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ